ಜಾರ್ಜ್ ಬೃಹತ್ ಕೈಗಾರಿಕಾ ಸಚಿವರಾಗಿದ್ದಾರೆ. ಕೆಜೆ ಜಾರ್ಜ್ ಅನುಭವಿ ರಾಜಕಾರಣಿ ಕೂಡ ಹೌದು. ಇನ್ನು ಹಲವು ಇಲಾಖೆಗಳನ್ನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಮರ್ಥವಾಗಿ ನಿರ್ವಹಿಸಿ ಸೈ ಅಂತ ಅನಿಸ್ಕೊಂಡವರು ಜಾರ್ಜ್ ಅವರು. ಆದರೆ ಕುಮಾರಸ್ವಾಮಿ ಸಂಪುಟದಲ್ಲಿ ಅವರಿಗೆ ಮೂರು ಖಾತೆಗಳು ಹಂಚಿಕೆಯಾಗಿದೆ. ಅವರು ಕೈಗಾರಿಕೆ ಇಲಾಖೆಯನ್ನ ಬಿಟ್ಟು ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಮಾಹಿತಿ ತಂತ್ರಜ್ಞಾನ ಖಾತೆಗಳತ್ತ ಕಣ್ಣನ್ನೇ ಹಾಯಿಸ್ತಾ ಇಲ್ಲ ಅನ್ನುವ ಆರೋಪಕ್ಕೆ ಕೂಡ ಇದೀಗ ಗುರಿ ಆಗ್ತಾ ಇದ್ದಾರೆ ಕೆಜೆ ಜಾರ್ಜ್ ಅವರು. ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಅದನ್ನು ಬಿಟ್ಟರೆ ITBT ಮತ್ತು ವಿಜ್ಞಾನ ತಂತ್ರಜ್ಞಾನ ಇಲಾಖೆಯಲ್ಲಿನ ಯೋಜನೆಗಳ ಬಗ್ಗೆ ತಲೆನೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನುವ ಆರೋಪ ಕೂಡ ಇದೀಗ ಕೇಳಿ ಬರ್ತಾ ಇದೆ ಕೆಜೆ ಜಾರ್ಜ್ ಅವರ ವಿರುದ್ಧ. ಇನ್ನು ಸರ್ಕಾರಿ ಶಾಲಾ ಮಕ್ಕಳಿಗೆ ಸಂಚಾರಿ ತಾರಾಲಯ ವಾಹನ ಯೋಜನೆಯನ್ನ ಸ್ಥಗಿತಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಕೇವಲ ಉದ್ಯಮಿಗಳಿಗೆ ಅನುಕೂಲವನ್ನು ಮಾಡಿಕೊಡೋ ಕೈಗಾರಿಕೆ ಇಲಾಖೆ ಮೇಲೆ ಮಾತ್ರ ಜಾರ್ಜ್ ಅವರಿಗೆ ಹೆಚ್ಚು ಆಸಕ್ತಿ ಅನ್ನುವಂತಹ ಆರೋಪ ಕೂಡ ಸಹಜವಾಗಿ ಕೇಳಿ ಬರ್ತಾ ಇದೆ. ಇನ್ನು ಸಚಿವರ ಕಾರ್ಯವೈಖರಿಯ ಕುರಿತು ವಿಶ್ಲೇಷಣೆಯನ್ನ ನಿಮ್ಮ TV5 ಮಾಡೋದಾದ್ರೆ ಮೊದಲಿಗೆ ಅವರ ಮೈನಸ್ ಪಾಯಿಂಟ್ಸ್ಗಳು ಏನೆಲ್ಲ ಇದೆ ನೋಡ್ಕೊ ಬಂದ್ಬಿಡೋಣ. ಮೊದಲನೇದಾಗಿ, ಇದುವರೆಗೆ ITBT ಮತ್ತು ವಿಜ್ಞಾನ ತಂತ್ರಜ್ಞಾನ ಇಲಾಖೆಗಳ ಪ್ರಗತಿ ಪರಿಶೀಲನೆ ಬಗ್ಗೆ ಒಂದು ತಲೆ ಹಾಕಿಲ್ಲ. ಹಲವಾರು ತಾಂತ್ರಿಕ ಯೋಜನೆಗಳು ಇನ್ನೂ ಕೂಡ ನೆನೆಗುದಿಗೆ ಬಿದ್ದಿರುವಂಥದ್ದು. ಇದ್ರ ಕಡೆ ಕೂಡ ಅವರು ಗಮನವನ್ನು ಹರಿಸ್ತಾ ಇಲ್ಲ ಅನ್ನುವ ಆರೋಪ. ಇದಾದಮೇಲೆ ಕೈಗಾರಿಕೆ ಇಲಾಖೆ ಮೇಲೆ ಹೆಚ್ಚಿನ ಒಲವು ತೋರಿಸ್ತಾ ಇದ್ದಾರೆ. ಅವರು ಕೇವಲ ಕೈಗಾರಿಕೆ ಇಲಾಖೆ ಮೇಲೆ ಹೆಚ್ಚಿನ ಒಲವು ತೋರಿಸ್ತಾ ಇದ್ದಾರೆ ಅನ್ನುವಂತಹ ಮೈನಸ್ ಪಾಯಿಂಟ್ಸ್ ಅನ್ನು ನೋಡ್ಬೋದು. ವಿಜ್ಞಾನ ಭವನ ನಿರ್ಮಾಣ ಯೋಜನೆ ಕೂಡ ಸ್ಥಗಿತವಾಗಿದೆ. ಯಾಕೆ ಹೀಗೆ ಅನ್ನುವಂತಹ ಸಭೆಗಿವೆ ಏನು ಕೂಡ ಇನ್ನು ಕರೆದಿಲ್ಲ ಅವರು ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಒಟ್ಟಾರೆ ಇದಿಷ್ಟು ಕೆಜೆ ಜಾರ್ಜ್, ಬೃಹತ್ ಕೈಗಾರಿಕಾ ಸಚಿವರಾಗಿರುವ ಕೆಜೆ ಜಾರ್ಜ್ ಅವರ ಮೇಲೆ ಕೇಳಿ ಬರ್ತಾ ಇರುವಂತಹ ಮೈನಸ್ ಪಾಯಿಂಟ್ಗಳು ಅಥವಾ ಆರೋಪಗಳು. ಹಲವಾರು ತಾಂತ್ರಿಕ ಯೋಜನೆಗಳು ನೆನೆಗುದಿಗೆ ಬಿದ್ದಿದೆ, ಆದರೂ ಕೂಡ ಸಚಿವರು ಒಂದು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನುವಂತಹ ಮೈನಸ್ ಪಾಯಿಂಟ್ಸ್ಗಳು ಕೇಳಿ ಬರ್ತಾ ಇರುವಂಥದ್ದು. ಕೇವಲ ಈಗ ಬೃಹತ್ ಕೈಗಾರಿಕಾ ಸಚಿವರಾಗಿರುವ ಕೆಜೆ ಜಾರ್ಜ್ ಅವರ ಮೇಲೆ ಕೇವಲ ಆರೋಪಗಳು ಅಥವಾ ಮೈನಸ್ ಪಾಯಿಂಟ್ಗಳು ಮಾತ್ರ ಕೇಳಿ ಬರ್ತಾ ಇರುವಂಥದ್ದಲ್ಲ, ಪ್ಲಸ್ ಅಂಶಗಳು ಕೂಡ ಇರುವಂಥದ್ದು. ಅದರಲ್ಲಿ ನೋಡೋದಾದ್ರೆ ಕೈಗಾರಿಕೆ ಇಲಾಖೆಯ ಪ್ರಗತಿ ಪರಿಶೀಲನೆಯನ್ನು ಕೆಜೆ ಜಾರ್ಜ್ ಅವರೇ ಖುದ್ದಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಅಂಶ. ಅದಾದಮೇಲೆ ಯೋಜನೆಗಳ ಕುರಿತು ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಸಂಗ್ರಹ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಬಹುಮುಖ್ಯ ಪ್ಲಸ್ ಪಾಯಿಂಟನ್ನು ಗಮನಿಸಬಹುದು. ಅದಾದಮೇಲೆ ಅಧಿಕಾರಿಗಳೊಂದಿಗೆ ಹಲವು ಸುತ್ತಿನ ಸಭೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಅಂಶ. ಅದಾದಮೇಲೆ ಕೈಗಾರಿಕೆ ಕ್ಷೇತ್ರದ ಬಗ್ಗೆ ಅಪಾರ ಜ್ಞಾನವನ್ನು ಕೂಡ ಕೆಜೆ ಜಾರ್ಜ್ ಅವರು ಹೊಂದಿರುವಂಥದ್ದು, ಬೃಹತ್ ಕೈಗಾರಿಕಾ ಸಚಿವರು ಹೊಂದಿದ್ದಾರೆ. ಇದಿಷ್ಟು ಕೆಜೆ ಜಾರ್ಜ್ ಅವರ ಪ್ಲಸ್ ಪಾಯಿಂಟ್ ಅಂತ ನೋಡ್ಬೋದು. ಇದೆಲ್ಲ ಆದಮೇಲೆ ಇದೀಗ ಪರ್ಸೆಂಟೇಜ್ ಅಂದರೆ ಶೇಕಡವಾರು ಅವರಿಗೆ ಹೇಗೆ ಕೊಡಲಾಗ್ತಾ ಇದೆ ಅನ್ನುವಂಥದ್ದು ನೋಡೋದಾದರೆ, ಬೃಹತ್ ಕೈಗಾರಿಕಾ ಸಚಿವರಾಗಿರುವ ಕೆಜೆ ಜಾರ್ಜ್ ಅವರಿಗೆ ಶೇಕಡ 60% ಪ್ಲಸ್ ಪಾಯಿಂಟನ್ನು ಕೂಡ ನಿಮ್ಮ TV5 ಒಂದು ನಿರ್ಮಿಸಿರುವಂತಹ ರಿಪೋರ್ಟ್ ಕಾರ್ಡ್ನಲ್ಲಿ ನೀವು ಗಮನಿಸ್ಬೋದು. ಅದಾದಮೇಲೆ ಮೈನಸ್ ಪಾಯಿಂಟ್ಸ್ ಅಂತ ನೋಡೋದಾದ್ರೆ ಕೆಜೆ ಜಾರ್ಜ್, ಬೃಹತ್ ಕೈಗಾರಿಕಾ ಸಚಿವರು ಇವರಿಗೆ ಶೇಕಡ 40% ಮೈನಸ್ ಪಾಯಿಂಟ್ಗಳು ಕೂಡ ಈಗ ಲಭ್ಯವಾಗ್ತಾ ಇರುವಂಥದ್ದು. ನಿಮ್ಮ TV5 ನಿರೂಪಿಸ್ತಾ ಇರುವಂತಹ ರಿಪೋರ್ಟ್ ಕಾರ್ಡ್ನಲ್ಲಿ ಯಾವ್ಯಾವ ಸಚಿವರಿಗೆ ಯಾವ್ಯಾವ ರೀತಿಯಾಗಿ ಒಂದು ರಿಪೋರ್ಟ್ ಕಾರ್ಡ್ ಸಿಗ್ತಾ ಇದೆ ಅನ್ನುವಂಥದ್ದನ್ನು ಮಧ್ಯಾಹ್ನದಿಂದ ಕೂಡ ನಿಮ್ಮ TV5 ಪ್ರಸಾರ ಮಾಡ್ತಾ ಇದೆ. ಇದು ಪ್ಲಸ್ ಪಾಯಿಂಟ್ ಅಂದರೆ ಶೇಕಡ 60% ಜಾರ್ಜ್ ಅವರಿಗೆ, ಮೈನಸ್ ಪಾಯಿಂಟ್ ಶೇಕಡ 40% ಇದೀಗ ಬೃಹತ್ ಕೈಗಾರಿಕಾ ಸಚಿವರಾಗಿರುವ ಕೆಜೆ ಜಾರ್ಜ್ ಅವರಿಗೆ ಸಿಗ್ತಾ ಇದೆ.